नमस्ते ಎಲ್ಲರಿಗೂ ಇವತ್ತು 10 ಮಿನಿಟ್ಸ್ ಅಲ್ಲಿ ರೆಡಿ ಆಗುವಂತ ರೈಸ್ ರೆಸಿಪಿ ಅನ್ನು ಶೇರ್ ಮಾಡ್ತಾ ಇದೀನಿ ಇಲ್ಲಿ ನಾನು ಗರಂ ಮಸಾಲೆನ ರೆಡಿ ಇಟ್ಕೊಂಡಿದ್ದೀನಿ ಸಾಜೀರೆ ಕರಿಮೆಣಸು 1 ಏಲಕ್ಕಿ 1 ಇಂಚಷ್ಟು ಚಕ್ಕೆ ಮತ್ತೆ 4 ಲವಂಗ ಒಂದು ಕುಕ್ಕರ್ ಅಲ್ಲಿ 2 ಟೀಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಂಡಿದ್ದೀನಿ ಗರಂ ಮಸಾಲೆ 1 ಬೇ ಲೀಫ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹಸಿ ಮೆಣಸಿನಕಾಯಿ ಸೇರಿಸ್ತಾ ಇದೀನಿ ಇಲ್ಲಿ ಒಂದು ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದು ರುಚಿಗೆ ಉಪ್ಪು ಇದನ್ನ 2 ರಿಂದ 3 ನಿಮಿಷ ಬಾಡಿಸಿ 1 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ಟೀಮ್ ರೈಸ್ ತಗೊಂಡಿದ್ದೀನಿ 2 ಕಪ್ ಅಷ್ಟು ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಆದಮೇಲೆ ಇಲ್ಲಿ ನಾನು 4 ಕಪ್ ಅಷ್ಟು ನೀರನ್ನು ಸೇರಿಸ್ತಾ ಇದೀನಿ ಇದು ಒಂದು ಕುದಿ ಆದಮೇಲೆ ಒಂದು 2 ವಿಶಲ್ ಕುಕ್ಸೋಣ ಈ ರೈಸ್ ವೆಜ್ ಅಥವಾ ನಾನ್ ವೆಜ್ ಗ್ರೇವಿಸ್ ಗೆ ತುಂಬಾ ಚೆನ್ನಾಗಿರುತ್ತೆ ರೆಡಿ ಟು ಸರ್ವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್